ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ನಿಮ್ಮ ಪ್ರತಿಭೆ ಮತ್ತು ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಭಿವೃದ್ಧಿಯನ್ನು ಪಡಿಸ್ಕೊಳ್ಳೋದಕ್ಕೆ ಈ ದಿವಸ ಪ್ರಯತ್ನಿಸಬೇಕಾದಂತಹ ಮಾರ್ಗ ನಿಮಗೆ ದೊರಕ್ತಾ ಹೋಗುತ್ತೆ ಯಾರ ಸಂಪರ್ಕದಿಂದ ನಿಮ್ಮಲ್ಲಿರತಕ್ಕಂತಹ ಪ್ರತಿಭೆಯನ್ನು ನೀವು ಹೊರಗೆ ಅಥವಾ ಹೊರಗಿನ ಪ್ರಪಂಚಕ್ಕೆ ತೋರಿಸಬಹುದು ಅಂತಕ್ಕಂಥದ್ದು ನಿಮಗೆ ಬಹಳ ವಿಶೇಷವಾಗಿ ಗೊತ್ತಾಗುವಂಥದ್ದು ಯಾವುದಾದ್ರೂ ವ್ಯವಹಾರದ ದೃಷ್ಟಿಯಿಂದ ಬರಬೇಕಾದಂತಹ ಹಣ ಬಾಕಿ ಇದ್ದರೆ ಈ ದಿವಸ ಅದು ನಿಮ್ಮ ಕೈಯನ್ನು ಸೇರ್ತಕ್ಕಂತಹ ಒಂದು ಯೋಗ ಇದೆ ಅದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಅದು ಸಫಲವಾಗುತ್ತೆ ಅಂತ ಹೇಳಿ ಹೇಳಬೇಕಾದಂಥದ್ದು ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರಯಾಣವನ್ನು ಮಾಡಬೇಕಾಗತ್ತೆ ಕೇವಲ ಸುಮ್ಮನೆ ಪ್ರಯಾಣವನ್ನು ಮಾಡುವಂಥದ್ದು ಬೇರೆ ಉದ್ದೇಶವಾಗಿ ಪ್ರಯಾಣವನ್ನು ಮಾಡತಕ್ಕಂಥದ್ದು ಬೇರೆ ಈ ದಿವಸ ಆ ರೀತಿಯ ವ್ಯವಹಾರಕ್ಕೆ ಯೋಗ್ಯವಾದಂತಹ ಪ್ರಯಾಣ ನೀವು ಮಾಡಲೇಬೇಕಾದಂತಹ ಅನಿವಾರ್ಯಗಳು ನಿಮಗೆ ಇರುವಂಥದ್ದಾಗುತ್ತೆ ವಿದೇಶ ಪ್ರಯಾಣವು ಕೂಡ ಸಂತೋಷವನ್ನು ತರುತ್ತೆ ವಿದೇಶಕ್ಕೆ ಪ್ರಯಾಣವನ್ನು ಮಾಡತಕ್ಕಂತಹ ವಿಚಾರ ಮುನ್ನೆಲೆಗೆ ಬಂದು ಅದಕ್ಕೆ ಸಂಬಂಧಿಯಾಗಿ ಚರ್ಚೆಯನ್ನು ಅಥವಾ ಆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡತಕ್ಕಂಥದ್ದಾಗತ್ತೆ ಭವಿಷ್ಯದ ಯೋಜನೆಗಳನ್ನು ಮುಂದೆ ಏನಾಗಬಹುದು ಏನು ಆಗಬೇಕು ಅನ್ನುವಂತಹ ವಿಚಾರಗಳನ್ನು ಮನಸ್ಸಿನಲ್ಲೇ ತುಂಬ ಲೆಕ್ಕಾಚಾರ ಹಾಕಿ 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 ತುಂಬ ಆಕರ್ಷಣೆಗೆ ಒಳಗಾಗ್ತೀರಿ ಈ ರೀತಿ ಆದರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನುವಂತಹ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗ್ತಕ್ಕಂಥದ್ದು ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾದ ವೃಷಭರಾಶಿ ನೌಕರಿಯನ್ನು ಮಾಡ್ತಕ್ಕಂಥವರು ಉದ್ಯೋಗಸ್ಥರು ನಿಮ್ಮ ನೌಕರಿಯನ್ನು ಬದಲಾವಣೆ ಮಾಡಬೇಕು ಬೇರೆ ಸ್ಥಳವನ್ನು ನಾನು ಬದಲಾಯಿಸಬೇಕು ಇತ್ಯಾದಿ ಆಲೋಚನೆಗಳು ನಿಮ್ಮ ಮನಸ್ಸಿಗಿದ್ರೆ ಈ ದಿವಸ ಆ ಕುರಿತಾದಂತಹ ಪ್ರಯತ್ನಗಳನ್ನು ನಡೆಸಿ ಅದು ನಿಮಗೆ ಸ್ವಲ್ಪ ಮಟ್ಟಿನ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗಿದೆ ಆ ಪ್ರಯತ್ನ ನೀವು ಬಹಳ ಆಲೋಚನೆಯನ್ನು ಮಾಡಿ ಮಾಡಬೇಕಾದಂಥದ್ದಾಗಿರುತ್ತೆ ಈ ದಿವಸ ನಿಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶುಭ ದಿವಸ ಎಂಬುದಾಗಿ ಹೇಳಬೇಕಾದಂಥದ್ದು ಬೇರೆ ಕಡೆ ಅವಕಾಶಗಳು ನಿಮಗೆ ತಕ್ಷಣದಲ್ಲಿ ದೊರಕುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾವಣೆಯ ವಿಚಾರವನ್ನ ಮಾಡಿದಾಗ ಅದು ನಿಮಗೆ ಸಫಲವಾಗತ್ತೆ ಅಂತಕ್ಕಂಥದ್ದು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ ಎಲ್ಲರೂ ಕೂಡ ಸಂತೋಷವಾಗಿ ಮನೆಯಲ್ಲಿ ಇರತಕ್ಕಂತಹ ಒಂದು ಸಂದರ್ಭ ಈ ದಿವಸ ನಿಮಗೆ ಒದಗಿ ಬರತಕ್ಕಂಥದ್ದಾಗುತ್ತೆ ಜಟಿಲವಾದಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕುವಂತಹ ಸೂಚನೆಗಳಿದೆ ಎಷ್ಟೋ ದಿವಸದಿಂದ ಯಾವುದೋ ವಿಚಾರಕ್ಕೆ ಯಾವ ನಿರ್ಧಾರವನ್ನು ಮಾಡ್ಲಿಕ್ಕಾಗ್ದಲೇ ಹಾಗೇ ಒದ್ದಾಡ್ತಾ ಇದ್ದರೆ ಈ ದಿವಸ ಅದಕ್ಕೆಲ್ಲ ಉತ್ತಮವಾದಂತಹ ಒಂದು ಮಾರ್ಗಸೂಚಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ ನಿಮ್ಮ ದಿನಚರಿಯಲ್ಲಿ ಈ ದಿವಸ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ ಏರಿಳಿತಗಳಾಗತ್ತೆ ಏನೋ ಬದಲಾವಣೆಗಳು ಕಾಣುತ್ತೆ ಅದೆಲ್ಲವನ್ನು ಸರಿಯಾಗಿ ತೀರ್ಮಾನ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿಕೊಳ್ಬೇಕಾದಂಥದ್ದು ಈ ದಿನ ದಿನಚರಿಯನ್ನು ವ್ಯವಸ್ಥಿತವಾಗಿ ಇರುವ ಹಾಗೆ ನೀವು ಮಾಡಿಕೊಳ್ಬೇಕಾದಂಥದ್ದು ನಿಮ್ಮ ಪ್ರಯತ್ನದಿಂದ ಅದು ಸಾಧ್ಯ ಎಂಬುದಾಗಿ ಹೇಳಬೇಕಾಗತ್ತೆ ಅದನ್ನೇ ಪಾಲಿಸ್ಕೊಂಡು ನೀವು ಯಶಸ್ಸನ್ನು ಗಳಿಸ್ತಕ್ಕಂಥದ್ದಾಗತ್ತೆ ನಿಮ್ಮ ಮಾರ್ಗದರ್ಶನ ಪಡೀತಕ್ಕಂತಹ ಹಲವಾರು ಜನರ ಸಮಸ್ಯೆ ಈ ದಿವಸ ಬಗೆಹರಿಯುತ್ತೆ ಯಾರು ನಿಮ್ಮನ್ನ ಆಶ್ರಯ ಮಾಡಿಕೊಂಡು ನಿಮ್ಮನ್ನ ಹಲವಾರು ಸೂಚನೆಗಳನ್ನು ಸಲಹೆಗಳನ್ನು ಮಾರ್ಗದರ್ಶನವನ್ನು ಕೇಳ್ತಾರೋ ಅವರಿಗೆ ಅನುಕೂಲವಾಗತಕ್ಕಂತಹ ದಿನ ಇದು ಅಂತ ಹೇಳಿ ಹೇಳಬೇಕು ನಿಮ್ಮಿಂದ ಯಾರು ಉಪಕಾರವನ್ನು ಪಡ್ಕೊಂಡಿರ್ತಾರೆ ಅವರು ನಿಮ್ಮನ್ನು ಗೌರವಿಸ್ತಕ್ಕಂಥದ್ದಾಗತ್ತೆ ಅಂದರೆ ಕೃತಜ್ಞತಾ ಭಾವದಿಂದ ನಿಮ್ಮನ್ನು ನೋಡ್ತಾರೆ ಸಮಾಜದಲ್ಲಿ ನಿಮ್ಮ ಮರ್ಯಾದೆ ಗೌರವಗಳು ಹೆಚ್ಚಾಗತ್ತೆ ಅಂತ ಅರ್ಥ ನೀವು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ದೊಡ್ಡವರ ಮನಸ್ಸನ್ನು ಗೆಲ್ಲಬೇಕಾದಂತಹ ಕರ್ತವ್ಯ ನಿಮ್ಮ ಪಾಲಿಗೆ ಇರತಕ್ಕಂಥದ್ದಾಗಿದೆ ಶುಭವಾಗಿ ಮಿಥುನ ರಾಶಿ ಆರೋಗ್ಯದ ದೃಷ್ಟಿಯಿಂದ ಆಲೋಚನೆ ಮಾಡ್ತಾ ಹೋದಾಗ ಗಂಟಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಕಿರಿಕಿರಿ ನಿಮಗೆ ಕಾಣುವಂಥದ್ದಿದೆ ಸೋಂಕು ತಗಲ್ತಕ್ಕಂತಹ ಅಥವಾ ತಗುಲಿರ್ತಕ್ಕಂತಹ ಸೂಚನೆ ಇಲ್ಲಿ ಗೊತ್ತಾಗುವಂಥದ್ದು ಸೂಕ್ತವಾದಂತಹ ಔಷಧೋಪಚಾರಗಳನ್ನು ವೈದ್ಯಕೀಯ ಸಲಹೆಗಳನ್ನು ಅಗತ್ಯವಾಗಿ ಪಡ್ಕೊಳ್ಳೇಬೇಕು ಯಾಕೆ ಅಂತಂದರೆ ಮನೆಯ ಮದ್ದೋ ಅಥವಾ ಸ್ವಯಂ ವೈದ್ಯವೋ ಇದು ಯಾವುದೂ ಕೂಡ ನಿಮಗೆ ಈ ದಿವಸ ಕೆಲಸವನ್ನು ಮಾಡುವುದಿಲ್ಲ ವ್ಯಾಪಾರ ವ್ಯವಹಾರ ವಿದ್ಯೆ ಉದ್ಯೋಗ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮಂದಗತಿ ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಷ್ಟರ ಮಟ್ಟಿಗೆ ವೇಗವಾಗಿ ಆ ಎಲ್ಲ ವ್ಯವಹಾರಗಳು ಆಗುವುದಿಲ್ಲ ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಸ್ವಲ್ಪ ಮಂದಗತಿ ಅಂತಕ್ಕಂಥದ್ದು ನಿಧಾನ ಅನ್ನುವಂಥದ್ದು ದೊಡ್ಡದಾಗಿ ಕಾಣ್ತಾ ಇರತಕ್ಕಂಥದ್ದು ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿ ಮಾಡಬೇಕಾದಂತಹ ಸಂದರ್ಭಗಳು ಬಂದರೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ನಂತರ ಆ ನಿರ್ಧಾರವನ್ನ ಮಾಡಬೇಕಾಗುತ್ತೆ ಯಾವುದೋ ಒತ್ತಡಕ್ಕೋ ಅಥವಾ ಇನ್ಯಾವುದೋ ಆಮಿಷಕ್ಕೋ ಆಸೆಗೋ ಒಳಗಾಗಿ ತತ್ಕ್ಷಣದಲ್ಲಿ ಸಹಿ ಮಾಡತಕ್ಕಂತಹ ನಿರ್ಧಾರವನ್ನ ಮಾಡಿದರೆ ಮುಂದಿನ ದಿನಮಾನದಲ್ಲಿ ಅದು ನಿಮಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತಹ ವಿಚಾರಗಳು ಬಂದಾಗ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಕುಟುಂಬದ ಜವಾಬ್ದಾರಿಗಳೇನಿದೆ ಅದು ನಿಮಗೆ ಒತ್ತಡವನ್ನು ತರುತ್ತೆ ಕರ್ತವ್ಯಕ್ಕೆ ಎಲ್ಲೂ ಕೂಡ ಲೋಪಬಾರದಂತೆ ನೀವು ಅದನ್ನು ಸರಿದೂಗಿಸಬೇಕಾದಂತಹ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲಿರತಕ್ಕಂಥದ್ದಾಗತ್ತೆ ಅಧಿಕಾರಿ ವರ್ಗದಿಂದ ಹಿರಿಯರಿಂದ ಮೇಲಧಿಕಾರಿಗಳಿಂದ ಕೆಲವೊಂದಷ್ಟು ತೊಂದರೆಗಳು ಸಮಸ್ಯೆಗಳು ನಿಮಗೆ ಆಗಿ ಮಾನಸಿಕವಾಗಿ ಬೇಸರವಾಗತಕ್ಕಂತಹ ದಿವಸ ಇದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಯಾವುದೋ ವ್ಯವಹಾರಕ್ಕೆ ಹಣ ಬೇಕಾದಾಗ ಆ ಸಮಯಕ್ಕನುಗುಣವಾಗಿ ಹಣವನ್ನು ಒದಗಿಸ್ಲಿಕ್ಕೆ ಆಗದಲ್ಲೇ ಸ್ವಲ್ಪ ಒದ್ದಾಟವನ್ನು ಮಾಡಬೇಕಾದಂಥದ್ದಿದೆ ಮೃತ್ಯುಂಜಯನನ್ನು ಆರಾಧನೆ ಮಾಡಿ ಈಶ್ವರ ದೇವಾಲಯಕ್ಕೆ ನಿಮಗೆ ಅನುಕೂಲ ಇದ್ದರೆ ಸಮಯಾವಕಾಶ ಇದ್ದರೆ ಬಿಲ್ವ ಅರ್ಪಣೆ ಮಾಡಿ ಈಶ್ವರನನ್ನು ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಕಾನೂನಾತ್ಮಕವಾದಂತಹ ಹೋರಾಟ ಏನಾದರೂ ನಡೆಸ್ತಾ ಇದ್ರೆ ಅಥವಾ ನ್ಯಾಯಾಲಯದ ಮೆಟ್ಟಿಲನ್ನ ಯಾವುದೋ ವ್ಯವಹಾರಕ್ಕೆ ಏರಿದ್ರೆ ಆ ವಿಷಯದಲ್ಲಿ ಈ ದಿವಸ ಸ್ವಲ್ಪ ಸಮಾಧಾನಕರವಾದಂತಹ ಮಾಹಿತಿಗಳೋ ಫಲಿತಾಂಶವೋ ನಿಮ್ಮ ಪರವಾಗಿ ಸಿಕ್ಕತಕ್ಕಂತಹದ್ದಾಗತ್ತೆ ಇಂದು ಅನಗತ್ಯವಾಗಿ ನಿಮ್ಮೆಲ್ಲ ಬೇರೆ ವ್ಯವಹಾರಗಳನ್ನ ಬದಿಗಿಟ್ಟು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಕಾನೂನಿನ ವಿಚಾರಕ್ಕೆ ನೀವು ಹೆಚ್ಚು ಪ್ರಯತ್ನವನ್ನ ಮಾಡಬೇಕಾದಂತಹದ್ದು ಆ ಕಾನೂನಾತ್ಮಕವಾದಂತಹ ಚೌಕಟ್ಟಿನ ಒಳಗೆ ಯಾವ ಯಾವ ಕೆಲಸಗಳು ಬರುತ್ತೆ ಕರ್ತವ್ಯಗಳೇನು ದಾಖಲಾತಿಗಳ ವಿಚಾರ ಏನು ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ನಿಮ್ಮ ಏನು ಕಾನೂನಾತ್ಮಕವಾದಂತಹ ಹೋರಾಟ ಇದೆ ಅದರಲ್ಲಿ ಜಯಶೀಲರಾಗ್ತಕ್ಕಂಥದ್ದಿದೆ ನಿಮ್ಮ ಕೋರ್ಟ್ ಕೆಲಸಕ್ಕೆ ಕಾನೂನಾತ್ಮಕವಾದಂತಹ ವಿಚಾರಕ್ಕೆ ಒಂದು ಸರಿಯಾದಂತಹ ತಿರುವು ಸಿಕ್ತಕ್ಕಂತಹ ದಿವಸ ಹಾಗೆ ಹಳೆಯ ದಾವೆಗಳೇನಾದರೂ ಇದ್ರೆ ಕೇಸುಗಳೇನಾದರೂ ಇದ್ರೆ ಅದೆಲ್ಲವೂ ಕೂಡ ಇತ್ಯರ್ಥವಾಗುವಂತಹ ಸೂಚನೆಗಳಿದೆ ಒಟ್ಟಾರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಈ ದಿವಸ ಜಯವಿದೆ ಅಂತ ಹೇಳಿ ಅರ್ಥ ಆದರೆ ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿರುವುದಿಲ್ಲ ನಿಮ್ಮೆಲ್ಲ ಕೆಲಸಗಳನ್ನ ಮಧ್ಯಾಹ್ನಕ್ಕಿಂತ ಮುಂಚಿತವಾಗಿ ಮಧ್ಯಾಹ್ನದ ಒಳಗೆ ಮುಗಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ ದೇವಿಯನ್ನ ನಮೋ ದೇವ್ಯೈ ಮಹಾದ್ಯೈ ಶಿವಾ ಸತತ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿ ಪ್ರಣತಾಸ್ಮತಾಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾನ